ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ ಕಾರ್ಮಿಕ ಕಾರ್ಡ್ ಇದ್ದಂತವರಿಗೆ ಅಥವಾ ಲೇಬರ್ ಕಾರ್ಡ್ ಇದ್ದಂತವರಿಗೆ ಮತ್ತೊಂದು ಬಹಳಷ್ಟು ಮುಖ್ಯವಾದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಹೌದು ಫ್ರೆಂಡ್ಸ್ ನಿಮ್ಮತ್ರ ಕಾರ್ಮಿಕ ಕಾರ್ಡ್ ಇತ್ತಪ್ಪ ಅಂತಂದ್ರೆ ಒಂದು ವೇಳೆ ನಿಮಗೆ ಯಾವುದೇ ಒಂದು ಕಾಯಿಲೆಯಿಂದ ಅಥವಾ ಅನಾರೋಗ್ಯದಿಂದ ಆಸ್ಪತ್ರೆಗೆ ನೀವು ಅಡ್ಮಿಟ್ ಆದ್ರೆ ಅಥವಾ ನಿಮ್ಮ ಕುಟುಂಬದವರು ಯಾವುದೇ ಒಂದು ಕಾಯಿಲೆಯಿಂದ ಅಥವಾ ಅನಾರೋಗ್ಯದಿಂದ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ ಅಂತ ಒಂದು ಸಂದರ್ಭದಲ್ಲಿ ನಿಮಗೆ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಒಂದು ದಿನಕ್ಕೆ 300 ರೂಪಾಯಿ ಹಣವನ್ನ ಉಚಿತವಾಗಿ ನೀಡಲಾಗುತ್ತೆ ಅಂದ್ರೆ ಗರಿಷ್ಠ 10000 ವರೆಗೆ ನಿಮಗೆ ಉಚಿತವಾಗಿ ಹಣವನ್ನ ನೀಡಲಾಗುತ್ತೆ ಹೌದು ಫ್ರೆಂಡ್ಸ್ ನಿಮಗೆ ಗೊತ್ತಿರಬಹುದು ಕಾರ್ಮಿಕ ಕಾರ್ಡ್ ಇದ್ದರೆ ಬಹಳಷ್ಟು ಲಾಭಗಳು ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಸಿಗ್ತಿರುವಂತ ವಿಚಾರ ನಿಮಗೆ ಗೊತ್ತಿರುವಂತದ್ದು ಅದರಲ್ಲಿ ಇದು ಒಂದು ಹೌದು ಫ್ರೆಂಡ್ಸ್ ನೀವು ಏನಾದರೂ ಕಾರ್ಮಿಕ ಕಾರ್ಡ್ ಅನ್ನು ಹೊಂದಿದ್ದು ನೀವು ಅಥವಾ ನಿಮ್ಮ ಕುಟುಂಬದವರು ಯಾವುದೇ ಒಂದು ಕಾಯಿಲೆಯಿಂದ ಅಥವಾ ಯಾವುದೇ ಒಂದು ಅನಾರೋಗ್ಯದಿಂದ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅಂತ ಒಂದು ಸಂದರ್ಭದಲ್ಲಿ ಒಂದು ದಿನಕ್ಕೆ 300 ರೂಪಾಯಿ ಹಣವನ್ನ ನೀವು ಉಚಿತವಾಗಿ ಪಡೆಯಬಹುದು ಹಾಗಾದ್ರೆ ಅಂತ ಸಂದರ್ಭದಲ್ಲಿ ಯಾವ ರೀತಿ ಈ ಒಂದು ಹಣವನ್ನ ಪಡೆಯಬೇಕಾದ್ರೆ ಆನ್ಲೈನ್ ನಲ್ಲಿ ಅಪ್ಲೈ ಮಾಡೋದು ಮತ್ತೆ ಇದಕ್ಕೆ ಏನೆಲ್ಲಾ ದಾಖಲಾತಿಗಳು ಬೇಕು ಅನ್ನೋದರ ಬಗ್ಗೆ ಇದರ ಬಗ್ಗೆ ಸಂಪೂರ್ಣದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದೀನಿ ಹೌದು ಫ್ರೆಂಡ್ಸ್ ಇದೊಂದು ಬಹಳಷ್ಟು ಉಪಯುಕ್ತವಾದಂತ ಮಾಹಿತಿ ಆಗಿರೋದ್ರಿಂದ ಸ್ಕಿಪ್ ಮಾಡದನೆ ಈ ವಿಡಿಯೋವನ್ನ ನೋಡಿ ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಈ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಸಂಬಂಧಪಟ್ಟಂತ ಆಫೀಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಳ್ಳಿ ಇದರ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಬಹುದು ಫ್ರೆಂಡ್ಸ್ ಈ ಒಂದು ಆಫೀಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡಿದ ಮೇಲೆ ಕಾರ್ಮಿಕ ಕಾರ್ಡ್ ಇದ್ದಂತವರಿಗೆ ಯಾವ್ಯಾವ ರೀತಿಯ ಸೌಲಭ್ಯಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸೇವೆ ಮತ್ತು ಯೋಜನೆಗಳು ಅನ್ನೋ ಒಂದು ಕಾಲಮ್ ನಲ್ಲಿ ಕೊಡಲಾಗಿದೆ ಅಂದ್ರೆ ಇದರಲ್ಲಿ ಕೆಳಗಡೆ ಬಂದ್ರೆ ಒಂದು ಆಪ್ಷನ್ ಕಂಡು ಬರುತ್ತೆ ಇಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಕಾರ್ಮಿಕರ ಒಂದು ಆರೋಗ್ಯ ಭಾಗ್ಯ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನಾನು ಜಸ್ಟ್ ತಿಳಿಸ್ಕೊಡ್ತೀನಿ ನಿಮಗೆ ಇಲ್ಲಿ ನೋಡ್ತಿರಬಹುದು ನಿಮಗೆ ಒಂದು ವೈದ್ಯಕೀಯ ಸಹಾಯಧನ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ನೋಡ್ತಿರಬಹುದು ವೈದ್ಯಕೀಯ ಸಹಾಯಧನ ಅಥವಾ ಕಾರ್ಮಿಕ ಆರೋಗ್ಯ ಭಾಗ್ಯ ಅಂತ ಒಂದು ಆಪ್ಷನ್ ಇದೆ ಜಸ್ಟ್ ಇದರ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸಂಪೂರ್ಣದಂತ ಮಾಹಿತಿಯನ್ನು ನಾವು ನೋಡಬಹುದು ಹೌದು ಫ್ರೆಂಡ್ಸ್ ಇದರಲ್ಲಿ ಏನು ಕೊಡಲಾಗಿದೆಪ್ಪ ಅಂತಂದ್ರೆ ಯಾರತ್ರ ಕಾರ್ಮಿಕ ಕಾರ್ಡ್ ಇರುತ್ತೆ ಅಥವಾ ಲೇಬರ್ ಕಾರ್ಡ್ ಇರುತ್ತೆ ಅಂತವರು ಏನಾದರೂ ಯಾವುದೇ ಒಂದು ಅನಾರೋಗ್ಯದಿಂದ ಅಥವಾ ಕಾಯಿಲೆಯಿಂದ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅಂದರೆ ಕಾರ್ಡ್ ಇದ್ದಂಥವರು ಹಾಗೂ ಅವರ ಒಂದು ಕುಟುಂಬದವರು ಯಾರಾದರೂ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅಂತ ಒಂದು ಸಂದರ್ಭದಲ್ಲಿ ಪ್ರತಿ ದಿನಕ್ಕೆ 300 ರೂಪಾಯಿ ಹಣವನ್ನು ಈ ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಉಚಿತವಾಗಿ ನೀಡಲಾಗುತ್ತೆ ಅಂದರೆ ನೀವು ಎಷ್ಟು ದಿನವರೆಗೆ ಇರ್ತೀರ ಅಲ್ಲಿವರೆಗೆ ಒಂದು ದಿನಕ್ಕೆ 300 ರೂಪಾಯಿ ಅಂತೆ ನಿಮಗೆ ಹಣವನ್ನು ನೀಡಲಾಗುತ್ತೆ ಅಂದರೆ ಗರಿಷ್ಠ 10000ವರೆಗೆ ಉಚಿತವಾದಂಥ ಹಣವನ್ನು ನಿಮಗೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ನೀಡಲಾಗುತ್ತೆ ಅಂದರೆ ನಿಮಗಾಗಿರ್ಬೋದು ನಿಮ್ಮ ಕುಟುಂಬದವ್ರಿಗೆ ಆಗಿರ್ಬೋದು ಇದು ಭಾಳಷ್ಟು ಬೆನಿಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ನೀವು ಈ ಒಂದು ವೇಳೆ ನೀವೇನಾದರೂ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರಿ ನಿಮ್ಮ ಕುಟುಂಬದವರು ಅಡ್ಮಿಟ್ ಆಗಿದ್ರು ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಹಣವನ್ನು ಪಡೆಯೋದಕ್ಕೆ ಯಾವ ರೀತಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ಏನೇನು ದಾಖಲಾತಿ ಬೇಕು ಅನ್ನೋದ್ರ ಕೂಡ ತಿಳಿಯೋಣ ಆದರೆ ಇಲ್ಲಿ ನೋಡ್ತಿರ್ಬೋದು ಕಾರ್ಮಿಕ ಕಾರ್ಡ್ ಇದ್ದಂಥವರು ಕಾರ್ಮಿಕ ಆರೋಗ್ಯ ಭಾಗ್ಯ ಯೋಜನೆ ಮುಖಾಂತರ ಈ ಒಂದು ಹಣವನ್ನು ನೀಡಲಾಗುತ್ತೆ ಆದರೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇದಕ್ಕೆ ಏನು ದಾಖಲಾತಿಗಳು ಬೇಕಂದರೆ ಇಲ್ಲಿ ನೋಡ್ತಿರ್ಬೋದು ಮೊದಲನೇದಾಗಿ ನಿಮ್ಮ ಕಾರ್ಮಿಕ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಬೇಕಾಗುತ್ತೆ ಎರಡನೇದು ಉದ್ಯೋಗ ದೃಢೀಕರಣ ಪತ್ರ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಅಂತ ಎರಡನೇದು ಮೂರನೇದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ನೀವು ಆಸ್ಪತ್ರೆಗೆ ಯಾವಾಗ ಅಡ್ಮಿಟ್ ಆಗಿದ್ರಿ ಯಾವಾಗ ಡಿಸ್ಚಾರ್ಜ್ ಆಗಿದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ಬಿಲ್ಗಳು ಏನಿರ್ತವೆ ಅವು ಬೇಕಾಗುತ್ತೆ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಯಾವುದೇ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರೆ ಅಥವಾ ಸರ್ಕಾರದಿಂದ ಅನುಮತಿ ಪಡೆದಂಥ ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿದ್ರೆ ಅಂದರೆ ಕನಿಷ್ಠ 48 ಗಂಟೆ ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರಬೇಕು ಅಂದರೆ 2 ದಿನಕ್ಕಿಂತ ಹೆಚ್ಚು ನೀವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಅಂತ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ದಿನಕ್ಕೆ 300 ರೂಪಾಯಿ ಹಣವನ್ನು ಉಚಿತವಾಗಿ ಕೊಡಲಾಗುತ್ತೆ ಇನ್ನು ಇದ್ರ ಜೊತೆಗೆ ನಿಮಗೆ ಏನು ಅಡ್ಮಿಟ್ ಆಗಿರ್ತೀರ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿರ್ತೀರ ಡಿಸ್ಚಾರ್ಜ್ ಆದಮೇಲೆ ಅಲ್ಲಿಂದ 6 ತಿಂಗಳವರೆಗೆ ನಿಮಗೆ ಕಾಲಾವಕಾಶ ಇರುತ್ತೆ ಆ ಒಂದು 6 ತಿಂಗಳ ಒಳಗಡೆಗಾಗಿ ನೀವು ಈ ಒಂದು ಕಾರ್ಮಿಕ ಆರೋಗ್ಯ ಭಾಗ್ಯ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಇದರ ಒಂದು ಹಣವನ್ನು ಕ್ಲೈಮ್ ಮಾಡಿಕೊಳ್ಬೋದು ಇನ್ನು ಇದ್ರ ಜೊತೆಗೆ ಒಂದು ವಂತಿಕ ಪ್ರಮಾಣ ಪತ್ರ ಅಂತ ಕಾರ್ಮಿಕ ಇಲಾಖೆಯಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಕಾರ್ಮಿಕ ಇಲಾಖೆಯಲ್ಲಿ ಯಾವುದೇ ಸಾಲ ಇಲ್ಲ ಅನ್ನೋದಕ್ಕೆ ವಂತಿಕ ಪ್ರಮಾಣ ಪತ್ರವನ್ನು ನೀಡಬೇಕು ಇಷ್ಟು ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇತ್ತಪ್ಪ ಅಂತಂದರೆ ನೀವು ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಬೆನಿಫಿಟನ್ನು ನೀವು ಪಡಿಬೋದು
ಫ್ರೆಂಡ್ಸ್ ಹಾಗಾದ್ರೆ ಕಾರ್ಮಿಕ ಕಾರ್ಡ್ ಇದ್ದಂತವರು ಆಸ್ಪತ್ರೆಗೆ ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಇದಕ್ಕೆ ಅಪ್ಲೈ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ಪೋರ್ಟಲ್ಗೆ ಲಾಗಿನ್ ಆಗಬೇಕು. ಒಂದು ವೇಳೆ ನೀವು ಲಾಗಿನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಲ್ಲಿ ನೀವು ನ್ಯೂ ಯೂಸರ್ ಆಗಿದ್ರೆ ರಿಜಿಸ್ಟರ್ ಏರ್ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ನ ಮಾಡಿಕೊಳ್ಬೇಕು. ತದನಂತರ ನಿಮ್ಮ ಯೂಸರ್ ಐಡಿ, ಪಾಸ್ವರ್ಡ್ ಮತ್ತು ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಅನ್ನು ಮಾಡಿಕೊಳ್ಳಿ. ಫ್ರೆಂಡ್ಸ್ ನಂತರ ಲಾಗಿನ್ ಆದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಲೆಫ್ಟಿಗೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಕಾಣುತ್ತೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಯಾವ ರೀತಿ ಆಪ್ಷನ್ ಬರುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಮೊದಲಿಗೆ ಶೋ ಕಾಲಮ್ ಕಾಣಬರುತ್ತೆ, ಅಂದರೆ ಇಲ್ಲಿ ನೀವು 50 ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಎಲ್ಲ ಪೇಜ್ಗಳು ಓಪನ್ ಆಗಿ ನಿಮಗೆ ಕಂಡು ಬರುತ್ತೆ. ನಂತರ ಇಲ್ಲಿ ರೈಟ್ ಸೈಡ್ಗೆ ಸರ್ಚ್ ಬಾಕ್ಸ್ ಅಂತ ಇರುತ್ತೆ, ಜಸ್ಟ್ ಅಲ್ಲಿ ನೀವು ಲೇಬರ್ ಅಂತ ಟೈಪ್ ಮಾಡಿದ್ರೆ ಸಾಕು ಲೇಬರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಎಲ್ಲ ಬೆನಿಫಿಟ್ಗಳ ಕಾಲಮ್ಗಳು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ಬರಬೇಕು, ಸೀದಾ ನಮಗೆ ಕೆಳಗಡೆ ಬಂದರೆ ಒಂದು ಆಪ್ಷನ್ ಕಂಡು ಬರುತ್ತೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ 31ನೇ ಕಾಲಮ್ನಲ್ಲಿ ನೋಡ್ತಿರ್ಬೋದು ಅಪ್ಲಿಕೇಶನ್ ಫಾರ್ ಮೆಡಿಕಲ್ ಅಸಿಸ್ಟೆನ್ಸ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ, 31ನೇ ಕಾಲಮು, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಈ ರೀತಿಯಾದಂಥ ಆಪ್ಷನ್ ಓಪನ್ ಆಗುತ್ತೆ ನಿಮಗೆ. ನಂತರ ನಿಮಗೆ ಫಾರಂ 22A ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ನೀವು ಇದನ್ನು ಏನು ಮಾಡಬೇಕು, ಡೌನ್ಲೋಡ್ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಇಲ್ಲಿ ಫಾರ್ಮೆಟ್ ಏನಿದೆ ಲೆಫ್ಟ್ಗೆ ಡೌನ್ಲೋಡ್ ಆಗಿದೆ, ಇದನ್ನು ಓಪನ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನಂತರ ಈ ಒಂದು ಫಾರಮನ್ನು ಅಂದರೆ 22A ಫಾರಮನ್ನು ನೀವು ಪ್ರಿಂಟೌಟ್ನ ತೆಗೆದುಕೊಳ್ಬೇಕು. ತೆಗೆದುಕೊಂಡ ನಂತರ ಇಲ್ಲಿ ನೋಡಬೇಕು ಯಾವ ರೀತಿ ತುಂಬಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಯಾರು ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ ಅವರ ಹೆಸರು, ಅವರ ಅಡ್ರೆಸ್ಸನ್ನು ಹಾಕಬೇಕು. ಮತ್ತು ಕಾರ್ಮಿಕ ಕಾರ್ಡ್ನಲ್ಲಿ ನಂಬರ್ ಇರುತ್ತೆ, ರಿಜಿಸ್ಟ್ರೇಷನ್ ನಂಬರ್, ಅದನ್ನ ಹಾಕಬೇಕು. ಮತ್ತು ಯಾವ ಒಂದು ರೋಗದಿಂದಾಗಿ ಅಥವಾ ಕಾಯಿಲೆಯಿಂದಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ಅನ್ನೋದನ್ನು ತುಂಬಬೇಕು. ಆ ಕಾಯಿಲೆಯ ಒಂದು ಡೀಟೇಲ್ಸ್ನ ಹಾಕಬೇಕು. ಮತ್ತು ಆಸ್ಪತ್ರೆಗೆ ಯಾವಾಗ ಅಡ್ಮಿಟ್ ಆಗಿದ್ದರು ಅನ್ನೋದನ್ನು ಡೇಟನ್ನು ಹಾಕಿ, ಮತ್ತು ಏನೇನು ಚಿಕಿತ್ಸೆಯನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಫುಲ್ಫಿಲ್ ಮಾಡಬೇಕು. ಮತ್ತು ಎಷ್ಟು ಹಣವನ್ನು ನೀವು ಆಸ್ಪತ್ರೆಗೆ ಖರ್ಚು ಮಾಡಿದ್ರೆ, ಕ್ಲೈಮ್ ಮಾಡಿಕೊಳ್ತಿದ್ರೆ ಅದರ ಅಮೌಂಟನ್ನು ಹಾಕಬೇಕು, ಅಂದರೆ ಎಷ್ಟು ಹಣ ನೀವು ಖರ್ಚು ಮಾಡಿರ್ತೀರ ಆ ಒಂದು ಹಣವನ್ನು ನೀವು ಇಲ್ಲಿ ಹಾಕಬೇಕು. ಅದ್ರ ಜೊತೆಗೆ ನಿಮಗೆ ವೈದ್ಯಕೀಯ ಬಿಲ್ಗಳು ಮತ್ತು ರಸೀದಿಗಳೇನಿರ್ತವೆ, ಅಂದರೆ ಮೆಡಿಸಿನ್ಗಳು ಅವು ಇವು ತಗೊಂಡಿರೋದು, ಸ್ಕ್ಯಾನ್ ಮಾಡಿರೋದು, ಎಕ್ಸ್ರೇ ಮಾಡಿಸೋದು, ಆ ಬಿಲ್ಗಳು ಎಲ್ಲ ಇದ್ದಾವೆ ಅನ್ನೋದ್ರ ಬಗ್ಗೆ ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನಿಮಗೆ ಯಾವಾಗ ಬಿಡುಗಡೆ ಮಾಡಲಾಯಿತು ಅಂದರೆ ಡಿಸ್ಚಾರ್ಜ್ ಯಾವಾಗ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಡಾಕ್ಟ್ರ್ ಒಂದು ಸರ್ಟಿಫಿಕೇಟ್ನ ಕೊಟ್ಟಿರ್ತಾರೆ, ಆ ಒಂದು ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಯಾರು ಒಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿರ್ತಾರೆ ಅವರ ಹೆಸರು, ಆ ಒಂದು ಯಾವ ದಿನಾಂಕದಿಂದ ಅಡ್ಮಿಟ್ ಆದರು ಮತ್ತು ಯಾವಾಗ ಡಿಸ್ಚಾರ್ಜ್ ಆದರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತುಂಬಬೇಕು. ನಂತರ ಇಲ್ಲಿ ಕೆಳಗಡೆ ಬಂದರೆ ಅದೇ ಸೇಮು, ನಿಮಗೆ ಅಡ್ಮಿಂಟ್ ಯಾವಾಗಿದ್ದಿರಿ ಮತ್ತು ಡಿಸ್ಚಾರ್ಜ್ ಯಾವಾಗಿದ್ದಿರಿ, ಯಾವ ಕಾಯಿಲೆಯಿಂದ ನೀವು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಿರಿ, ಏನೇನು ಟೆಸ್ಟ್ ಮಾಡಲಾಯಿತು ಮತ್ತು ಅದಕ್ಕೆ ಎಷ್ಟು ಹಣ ಖರ್ಚಾಯಿತು, ಏನಾದರೂ ಶಸ್ತ್ರಚಿಕಿತ್ಸೆ ಏನಾದರೂ ಆಗಿದೆಯಾ ಅದಕ್ಕೆ ಏನಾದರೂ ಹಣ ಖರ್ಚಾಗಿದೆಯಾ ಅನ್ನೋದ್ರ ಬಗ್ಗೆ ಹಾಕಬೇಕು. ಮತ್ತು ಔಷಧಿ ಯಾವ್ಯಾವ ತಗೊಂಡ್ರಿ, ಅದರ ಪ್ರಮಾಣ, ಮೆಡಿಸಿನ್, ಅದ್ರ ಬಗ್ಗೆ ಹಾಕಬೇಕು. ಟೋಟಲಾಗಿ ಎಷ್ಟು ಹಣವನ್ನು ಖರ್ಚು ಮಾಡಿದಿರಿ ಅನ್ನೋ ಒಂದು ಕಾಲಮ್ನಲ್ಲಿ ಹಾಕಬೇಕು. ಇಷ್ಟ ಹಾಕಿದ ನಂತರ ಕೆಳಗಡೆ ಆ ಒಂದು ಪೇಷಂಟ್ ಏನಿರ್ತಾನೆ, ಅಡ್ಮಿಟ್ ಆದಂಥ ಪೇಷಂಟು, ಸಿಗ್ನೇಚರನ್ನು ಮಾಡಬೇಕು. ಇಷ್ಟು ಮಾಡಿದ ನಂತರ ಇದನ್ನು ಏನು ಮಾಡಬೇಕು, ನೀವು ಒಂದು ಸ್ಕ್ಯಾನ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಟ್ಕೊಳ್ಬೇಕು, ಯಾಕಂದರೆ ಈ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ನಂತರ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡ ಮೇಲೆ ಇಲ್ಲಿ ನೋಡ್ತಿರ್ಬೋದು ಪ್ರಸ್ಯೂಟ್ ಟು ಅಪ್ಲೈ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್ ನಂತರ ಈ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮ್, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಕಾರ್ಮಿಕ ಆರೋಗ್ಯ ಭಾಗ್ಯ ಅಂತ, ಅಂದರೆ ಇದನ್ನು ಯಾವ ರೀತಿ ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಅಪ್ಲಿಕೆಂಟ್ ಡೀಟೇಲ್ಸ್ ಹಾಕಬೇಕು, ಅರ್ಜಿದಾರನ ವಿವರಗಳು, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಅಗ್ರಿ ಅಂತ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಎಲ್ಲ ಮಾಹಿತಿಗಳು ಫ್ಲೆಚ್ ಆಗುತ್ತೆ. ನಂತರ ಇದರಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಂದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ಇದರಲ್ಲಿ ಚೇಂಜಸ್ಸನ್ನು ಮಾಡಿಕೊಳ್ಬೋದು. ನಂತರ ಇಲ್ಲಾಂದರೆ ಕೆಳಗಡೆ ಬರಬೇಕು, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ನ ಹಾಕಿ ಮರೆದೇನೆ. ನಂತರ ಇಲ್ಲಿ ನಾವು ಕೆಳಗಡೆ ಬಂದರೆ ಮತ್ತೆ ನಿಮಗೆ ಏನು ನಿಮಗೆ ಅರ್ಜಿದಾರನ ವಿಳಾಸ ಕೇಳುತ್ತೆ, ನಿಮ್ಮ ಸ್ಟೇಟ್ ಯಾವುದು, ಡಿಸ್ಟಿಕ್ ಯಾವುದು, ತಾಲೂಕು ಯಾವುದು, ಮತ್ತು ಗ್ರಾಮ ಪಂಚಾಯಿತಿ ವಾರ್ಡ್ ಯಾವುದು ಅನ್ನೋದನ್ನು ಹಾಕಬೇಕು. ನಂತರ ಕೆಳಗಡೆ ನಿಮ್ಮ ಕಾರ್ಮಿಕ ಕಾರ್ಡ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಬೇಕು, ಅಂದರೆ ಕಾರ್ಮಿಕ ಕಾರ್ಡನ್ನು ಯಾವತ್ತ ನೋಂದಣಿ ಮಾಡಿಸಲಾಯಿತು, ಆ ಒಂದು ದಿನಾಂಕ ಏನು, ಲಾಸ್ಟ್ ಡೇಟ್ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ಹಾಕಬೇಕು. ಇಷ್ಟು ಹಾಕಿದ ನಂತರ ಇಲ್ಲಿ ನೋಡ್ತಿರ್ಬೋದು ಏನು ಕಾಯಿಲೆ ಅಥವಾ ಅಪಘಾತದ ವಿವರವನ್ನು ಹಾಕಬೇಕು, ಯಾರು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತಾರೆ ಅವರ ಹೆಸರನ್ನ ಹಾಕಿ, ಮತ್ತು ಅವ್ರಿಗೆ ಏನಾಗಿತ್ತು, ಡಿಸೀಸ್ ಅಥವಾ ಆಕ್ಸಿಡೆಂಟ್ ಅನ್ನೋದನ್ನು ಹಾಕಬೇಕು. ನಂತರ ಇಲ್ಲಿ ಏನು ಯಾವ ಕಾಯಿಲೆಯಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು ಅನ್ನೋದನ್ನು ಹಾಕಬೇಕು, ಯಾವಾಗ ದಾಖಲಾತಿ ಆದರು ಅವರು ಆಸ್ಪತ್ರೆಗೆ, ಯಾವಾಗ ಅಡ್ಮಿಟ್ ಆದರು, ಮತ್ತು ಯಾವಾಗ ಡಿಸ್ಚಾರ್ಜ್ ಆದರು, ಮತ್ತು ಎಷ್ಟು ತಿಂಗಳ ಟ್ರೀಟ್ಮೆಂಟನ್ನು ಪಡೆಯಲಾಯಿತು, ಎಷ್ಟು ದಿನ ಅಥವಾ ಎಷ್ಟು ತಿಂಗಳ ಅನ್ನೋದನ್ನು ಹಾಕಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಎಷ್ಟು ಹಣ ಖರ್ಚಾಗಿದೆ ನಿಮ್ಮದು ಅನ್ನೋದನ್ನು ಹಾಕಬೇಕು. ಮತ್ತು ಡಾಕ್ಟ್ರ್ ಹೆಸರು, ನಿಮಗೇನು ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಆ ಡಾಕ್ಟ್ರ್ ಹೆಸರನ್ನು ಹಾಕಬೇಕು. ಟ್ರೀಟ್ಮೆಂಟ್ ಎಲ್ಲೇ ಆಯಿತು, ಹಾಸ್ಪಿಟಲ್ ಆ ಕ್ಲಿನಿಕ್ನಲ್ಲಿ ಅನ್ನೋದನ್ನು ಹಾಕಬೇಕು. ಏನು ಚಿಕಿತ್ಸೆ ನೀಡಲಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಾಕಬೇಕು.
ನಂತರ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅಂದ್ರೆ ಬ್ಯಾಂಕ್ ಅಕೌಂಟ್ ನಂಬರ್ ಐಎಫ್ಎಸ್ಸಿ ಕೋಡ್ ನಂಬರ್ ಬ್ಯಾಂಕ್ ಹೆಸರುನ ಹಾಕಬೇಕು ಇಷ್ಟು ಹಾಕಿದ ನಂತರ ಇಲ್ಲಿ ಡಿಕ್ಲರೇಷನ್ ಅಂತ ಇರುತ್ತೆ ಐ ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಕ್ಯಾಪ್ಚರ್ ಕೋಡ್ ನ ಹಾಕಿ ಜಸ್ಟ್ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಈ ರೀತಿಯಾಗಿ ಓಕೆ ಅಂತ ಬರುತ್ತೆ ಜಸ್ಟ್ ಓಕೆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ನೀವು ಕೊಟ್ಟಂತ ಮಾಹಿತಿ ಸರಿಯಾಗಿದೆಯಾ ಇಲ್ಲ ಅಂತ ಒಂದಸಲ ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಚೆಕ್ ಮಾಡ್ಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಅಟ್ಯಾಚ್ ಅನೆಕ್ಸರ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ फ्रेंड्स नंतर इल्ली नोड्तिरबहुदु डॉक्यूमेंट अपलोड माडबेकु मोदलिगे फार्म 22 ए एनु स्कैन माडिकोंडिरुत्तीर अदन्न अपलोड माडबेकु नंतर इल्ली केळगडे बंद्रे इल्ली नोड्तिरबहुदु केंपु स्टार इरुवंत कालम गळल्ली केळिरुवंत डॉक्यूमेंट कंपलसरी अपलोड माडबेकु अंद्रे ई ओंदु एल्ला डॉक्यूमेंट मोदलिगे स्कैन माडिकोंडु सेव माडिकोंडिरि अंद्रे पीडीएफ फार्मेट नल्ली इरबेकु मत्ते 1 एमबी मेले 2 एमबी ओळगडे फैल सैज इरबेकागुत्ते ಅಂದ್ರೆ ಇಲ್ಲಿ ಮೊದಲಿಗೆ ನೋಡ್ತಿರಬಹುದು ನಿಮ್ಮ ಕಾರ್ಮಿಕ ಕಾರ್ಡ್ ಅನ್ನು ಅಪ್ಲೋಡ್ ಮಾಡಬೇಕು ನಂತರ ಬ್ಯಾಂಕ್ ಪಾಸ್ಬುಕ್ ಅನ್ನು ಅಪ್ಲೋಡ್ ಮಾಡಬೇಕು ಮತ್ತೆ ನೀವು ಏನು ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ತೀರಾ ಡಿಸ್ಚಾರ್ಜ್ ಆಗಿರ್ತೀರಾ ಅದರ ಒಂದು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕು ಮತ್ತೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಉದ್ಯೋಗ ಪ್ರಮಾಣಪತ್ರವನ್ನು ಅಪ್ಲೋಡ್ ಮಾಡಿ ಇಷ್ಟು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸೇವ್ ಅನೆಕ್ಸರ್ ಅಂತ ಇದೆಯಲ್ಲ ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರಬಹುದು ಇ ಸೈನ್ ಅಂಡ್ ಸಬ್ಮಿಟ್ ಅಂತ ಬರುತ್ತೆ ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ ಕನ್ಸೆಂಟ್ ಅಥೆಂಟಿಕೇಶನ್ ಫಾರ್ಮ್ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ಐ ಅಗ್ರಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಓಟಿಪಿ ಅಂತ ಇರುತ್ತೆ ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಇಲ್ಲಿ ನೋಡ್ತಿರಬಹುದು ಇಲ್ಲೊಂದು ಮೇಲೆ ಆಥರೈಸ್ಡ್ ಅಂತ ಒಂದು ಬಾಕ್ಸ್ ಇದೆ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಸೆಂಡ್ ಓಟಿಪಿ ಅಂತ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಗೆ ಓಟಿಪಿ ಬರುತ್ತೆ ಓಟಿಪಿನ ಹಾಕಿದ್ರೆ ನಿಮಗೆ ವೆರಿಫೈ ಓಟಿಪಿ ಅಂತ ಕ್ಲಿಕ್ ಮಾಡಿದ್ರೆ ಆಧಾರ್ ಅಥೆಂಟಿಕೇಶನ್ ಸಕ್ಸಸ್ಫುಲಿ ಆಗುತ್ತೆ ನಂತರ ನಿಮಗೆ ಫೀಸ್ ಅನ್ನು ಪೇ ಮಾಡಬೇಕು ಅಂದ್ರೆ ಅಪ್ಲಿಕೇಶನ್ ಚಾರ್ಜಸ್ ಅನ್ನು ಅದನ್ನ ಪೇ ಮಾಡಿದ ನಂತರನೇ ನಿಮಗೆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಬರುತ್ತೆ ಆ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಅನ್ನು ನೀವು ಪ್ರಿಂಟ್ ಔಟ್ ತೆಗೆದುಕೊಳ್ಳಬೇಕು ಅದರಲ್ಲಿ ಒಂದು ರೆಫರೆನ್ಸ್ ನಂಬರ್ ಇರುತ್ತೆ ಮುಂದಿನ ದಿನಗಳಲ್ಲಿ ಸ್ಟೇಟಸ್ ಅನ್ನು ಚೆಕ್ ಮಾಡೋದಕ್ಕೆ ಅದು ಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ದಿನಗಳ ಆದ ನಂತರ ಇದನ್ನ ನಾವು ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾದ್ರೆ ಇಲ್ಲಿ ಲಾಗಿನ್ ಮಾಡ್ಕೊಳ್ಳಬೇಕು ಸೇವಸ್ ಇಂದು ಸರ್ವಿಸ್ ಪ್ಲಸ್ ಪೋರ್ಟಲ್ ಅನ್ನು ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆ ಇದರಲ್ಲಿ ಕ್ಲಿಕ್ ಮಾಡಿದ್ರೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಪ್ರಿಂಟ್ ಔಟ್ ಏನು ತಗೊಂಡಿರ್ತೀರಾ ಅದರಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ ಅದನ್ನ ಹಾಕಬೇಕು ಅಪ್ಲಿಕೇಶನ್ ಯಾವಾಗ ಹಾಕಿದ್ರೆ ಆ ಡೇಟ್ ಅನ್ನು ಹಾಕಿ ಜಸ್ಟ್ ಗೆಟ್ ಡಾಟಾ ಅಂತ ಕ್ಲಿಕ್ ಮಾಡಿದ್ರೆ ನೀವು ಹಾಕಿದಂತ ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆಯಾ ಇಲ್ಲ ಅನ್ನೋದನ್ನ ನೀವು ತಿಳ್ಕೊಬಹುದು ಅಂದ್ರೆ ಯಾವಾಗ ಅಪ್ರೂವಲ್ ಆಗುತ್ತೆ ನಿಮಗೆ ಆವಾಗ ನಿಮ್ಮ ಖಾತೆಗೆ ನೇರವಾಗಿ ಒಂದು ಹಣ ಏನಿರುತ್ತೆ ಬಂದು ಜಮಾ ಆಗುತ್ತೆ ಈ ರೀತಿಯಾಗಿ ಕಾರ್ಮಿಕ ಕಾರ್ಡ್ ಇದ್ದಂತವರು ಅವರು ಆಗ ಅವರ ಕುಟುಂಬದವರು ಆಸ್ಪತ್ರೆಗೆ ಅಡ್ಮಿಟ್ ಆದಂತ ಸಂದರ್ಭದಲ್ಲಿ ಆ ಒಂದು ಹಣವನ್ನ ಕ್ಲೈಮ್ ಮಾಡಿಕೊಳ್ಳೋದಕ್ಕೆ ಈ ರೀತಿಯಾಗಿ ಅಪ್ಲಿಕೇಶನ್ ಅನ್ನು ಹಾಕಬಹುದು ಫ್ರೆಂಡ್ಸ್ ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ